ಹಾಯ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಕ್ಲಾಸ್ ಆಫ್ ಕ್ಲ್ಯಾನ್. ಟೋನ ಲೇಟಲ್ಲಿದ್ದೀವಿ. ಡ್ರ್ಯಾಗನ್ ಅಟ್ಯಾಕ್ ಸ್ಟ್ರಾಟಜಿ ಮಾಡೋಣ ಅಂತ ಇದ್ದೀನಿ. ಏನಿಲ್ಲ, 8 ಡ್ರ್ಯಾಗನ್ನು, 8 ಬಲೂನ್ಸು, ಸಿಂಪಲ್ ಅಟ್ಯಾಕ್ ಸ್ಟ್ರಾಟಜಿ ಸ್ಟಾರ್ಟ್ ಮಾಡ್ಕೊಂಬಿಡಿ ಕಂಡಿದ್ದೀನಿ. ನೋಡಿ, ಟೋನ ಲೇಟು ಬೇಸು ಗೋ ಕ್ಲ್ಯಾನ್ ಲೀಗು ಸ್ಟಾರ್ಟ್ ಆಗಿದೆ. ಮಾಡೋಣ ಅಂತ ಮಾಡಬೇಕು, ಇನ್ನೂ ಸ್ಟಾರ್ಟ್ ಮಾಡಬೇಕು. ಓಕೆ, 3 ಸ್ಟಾರ್ 3 ಡ್ರ್ಯಾಗನ್ ಅಟ್ಯಾಕ್ ಸ್ಟ್ರಾಟಜಿ ನೋಡಿ ಸಿಕ್ಕಿದ್ದು ಎಂಥ ಅದೃಷ್ಟದ್ದು. ಈಗ ಹೋಗ್ತಿದೆ ಅಟ್ಯಾಕೆ, ಹೋಗ್ತಾನೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಒಳ್ಳೆ ಚಾಲೆಂಜ್ ಕೊಟ್ಟರು ನಮ್ಮ ಟೀಮಲ್ಲಿ. ಒಂದು 3 ಇಬ್ಬರು ಜಯಸಿಂಹ, ನಾಗೇಂದ್ರ ಅಣ್ಣ ಕಂಪ್ಲೀಟ್ ಮಾಡಿದ್ದಾರೆ. ಗೇಮರು ಈಜಿ, ನಾನೇ ಕಮ್ಮಿ, ಎಲ್ಲ ಆಡೋಕ್ಕೆ ಟೈಮ್ ಇಲ್ಲ. ಇಲ್ಲಾಂದರೆ ಪ್ರಶ್ನೆ ದಿನನೇ ಓಸಲಿ ಕಂಪ್ಲೀಟ್ ಮಾಡ್ದಂಗೆ ವಿತ್ ಇನ್ 2 ಅವರ್ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತಿದ್ರೆ, ಆದರೆ ಟೈಮ್ ಆಯ್ತಲ್ಲ, ಬ್ಯುಸಿ ಇರೋದ್ರಿಂದ. ಓಕೆ, ಲೆಟ್ಸ್ ಗೋ, ಅಟ್ಯಾಕ್ ಹೋಗೋಣ. ಸಿಂಪಲ್ ಅಟ್ಯಾಕ್ ಸ್ಟ್ರಾಟಜಿ ಇರೋದು ಡ್ರ್ಯಾಗನ್ದು ಬೆಸ್ಟು. 15 ವರ್ಸರ್ಸ್ ಇರೋದು, ಒಂದು ಲೆವೆಲ್ ಸ್ಟ್ರಾಂಗ್ ಆಗಿ ಮಾಡೋಣ ಅಂತ. ಎಲ್ಲ ಡಿಫೆನ್ಸ್ ಸ್ಟ್ರಾಂಗ್ ಇದೆ, ಕರೆಕ್ಟಾಗಿದೆ ಮಾಡೋಕ್ಕೆ ಡ್ರ್ಯಾಗನ್ ಅಟ್ಯಾಕ್ ಸ್ಟ್ರಾಟಜಿ. ಸಿ ತುಂಬಿದ್ದಾನೆ. ಓಕೆ, ಇಲ್ಲಿ 2 ಎಕ್ಸು, 1 2 3, 4 ಬಿಲ್ಡಿಂಗ್ ಡೌನು, ಇನ್ನೊಂದು ಇಲ್ಲೊಂದು 2 ಡ್ರ್ಯಾಗನ್ ಬಿಟ್ಬಿಟ್ಟು ಡ್ರ್ಯಾಗನ್ನ ಬಲೂನ್ಸ್ ಬಿಟ್ಬಿಡೋಣ. ಓಕೆ, ಇದು ಫುಲ್ ಡ್ರ್ಯಾಗನಿಂದನೇ ಕ್ಲಿಯರ್ ಮಾಡ್ಕೋಬೇಕು. ಓಕೆ ಫೈನ್, ಇಲ್ಲಿ ಕಿಂಗ್ ಬಿಡೋಣ. ಇದು ಅವನು ಕ್ರಿಯೇಟ್ ಮಾಡ್ಕೋಗ್ತಾನೆ. ಓಕೆ ಲೆಟ್ಸ್ ಗೋ, ಇಲ್ಲಿ ಇಲ್ಲಿಗೆ ಕಿಂಗ್ ಬಿಡೋಣ. ಕಿಂಗ್ ಡೌನ್ ಮಾಡಿದ್ರೆ ಸ್ವಲ್ಪ ಬೇಗ ಅಟ್ಯಾಕ್ ಆಗುತ್ತೆ, ಇಲ್ಲ ಡ್ರ್ಯಾಗನ್ ಎಲ್ಲ ಕಿಂಗ್ ಮೇಲೆ ಹೊಂಟೋಗುತ್ತೆ. ನೋಡಿ ಇಡ್ತೀರಿ ನೀವು, ಹಂಗಾದರೆ ಬೇಜಾರಾಗೋಯ್ತದೆ. ಓಕೆ, ಅರ್ಥ ಬೇಕು, ಹಾಕ್ಸ್ಬೇಕು ಇಲ್ಲಿಗೆ. 1 2 3 4 ನೋಡಿ, 4 ಬಿಲ್ಡಿಂಗು ಡೌನ್. ಇಲ್ಲಿ ಒಂದು ಡ್ರ್ಯಾಗನ್ನು ಕಿಂಗು. ಓಕೆ, ಇಲ್ಲಿ ಒಂದು ಡ್ರ್ಯಾಗನ್ ಬಿಟ್ಕೊಳ್ಳೋಣ ಫೈನಲ್ ಕ್ರಿಯೇಟ್ ಮಾಡೋಕ್ಕೆ. ಕಿಂಗ್ ಬಿಟ್ಕೊಡೋಣ. ಇಲ್ಲಿಗೊಂದು ಈಸಿ ಅಟ್ಯಾಕ್ ಸ್ಟ್ರಾಟಜಿ ಆಯ್ತದೆ. ಓಕೆ, ರೀಚ್ ಹಾಕ್ಬಿಡೋಣ. ಓಕೆ, ಬೂಸ್ಟ್ ಕೊಡೋಣ. ಏನು ಸಾಯ್ತಾನೆಲ್ಲ, ಎಷ್ಟು ಸ್ಟ್ರಾಂಗ್ ಇದೆ ಈ. ಓಹೋ, ಅರ್ಧ ಡ್ರ್ಯಾಗನ್ ತಿನ್ಕೊಬಿಡ್ತವೆ. ಇನ್ನು 2 3 4 ಡ್ರ್ಯಾಗನ್ ಉಳಿದಿರೋದು ಅಷ್ಟೇ. ಇನ್ನೇನು, ಇದೊಂದು ಹೊಡೆದ್ರೆ ಮುಗೀತು, ಎಲ್ಲ ಕ್ಲಿಯರು. ಇದು ಎಲ್ಲ ಕ್ಲಿಯರು, ಈ ಸೈಡು ಫುಲ್. ಅದರಿಂದ 4 ಬಿಲ್ಡಿಂಗ್ ಡೋರ್ ಮಾಡೋದ್ರಿಂದ ಈಸಿ ಅಟ್ಯಾಕ್ ಸ್ಟ್ರಾಟಜಿ ಆಯಿತು. ಏನಪ್ಪ ಅಂದರೆ ವೆಟ್ ನಾಟ್ ಟ್ರೂಪ್ಸ್ ಅಂತ ಏನಿಲ್ಲ, ಗೊತ್ಕೊಣಪ್ಪ. ಈಸಿ ಅಟ್ಯಾಕ್ ಸ್ಟ್ರಾಟಜಿ ನೀವು ಮಾಡಿ, ಏನಿಲ್ಲ, ಫನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟು 4 ಬಿಲ್ಡಿಂಗ್ ಡೌನ್ ಮಾಡಬೇಕು ಅರ್ಥವೇಕ್ಸಿಂದ, ಅವಾಗ ಇನ್ನೂ ಈಸಿ ಆಗುತ್ತೆ. ಆ 4 ಇದ್ರೂ ಡೌಟ್ ಆಗ್ಬಿಡೋದು, ಆ ಟೀಮಲ್ಲೇ ಹೇಳೋಕ್ಕಾಗಲ್ಲ ಹೆಂಗಾಗುತ್ತೆ ಅಂತ. 4 5 ಬಿಲ್ಡಿಂಗ್ ಡೌನ್ ಆಗಂಗೆ ಹೊಡೀರಿ, ಈಸಿ ಆಯ್ತದೆ ಅಷ್ಟೇ. ಇದೇ ಹೊಡೆದ್ಮೇಲೆ ಇನ್ಬಿಟ್ಟು 15 ಈಸಿ ಇದೆ, ಅದನ್ನ ಆರಾಮ್ ಕ್ಲಿಯರ್ ಮಾಡ್ಕೋತೀನಿ. ಈಸಿ ಅಟ್ಯಾಕ್ ಸ್ಟ್ರಾಟಜಿ, ನೀವು ಟ್ರೈ ಮಾಡಿ. ಇದು ವೇಟ್ ಮಾಡಬೇಕಷ್ಟೇ, ಬೇಜಾರು, ಇನ್ನೇನು ಬೇಜಾರಿಲ್ಲ. ಇಲ್ಲಿ ಕ್ಲಿಯರ್ ಆಗಬೇಕು ಅಂದರೆ ಹೇಳಿಲ್ವ, 4 ಡ್ರ್ಯಾಗನ್ಗೂ ಉಳೀತು. ಯಾಕೆಂದರೆ ಎರಡೇ ಡಿಪೆಂಡ್ಸ್ ಇದ್ದಿದ್ದು ಹೊಡೆಯೋಕ್ಕೆ, ಅಷ್ಟು ಡಿಪೆಂಡ್ಸಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತಲ್ಲ, ಅದರಿಂದ ಈಸಿ ಅಟ್ಯಾಕ್ ಸ್ಟ್ರಾಟಜಿ. ಇದೇನು ಈಸಿ ಅಂದರೆ ಈಸಿನೇ, ಏನು ಟ್ರೂಸು ಬೇಡ ನನಗೆ. ಓಕೆ 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 ಓಕೆ
ಈಸಿ ಅಟ್ಯಾಕ್ ಸ್ಟ್ರಾಟಜಿ ಆಯ್ತದೆ. ಟ್ರೂಪ್ಸ್ ಕಳಿಸ್ಕೊತೀನಿ ಆಮೇಲೆ ಮಾಡ್ತೀನಿ ಬೇಕಾದ್ರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಎಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರಿ. ಕನ್ನಡದಲ್ಲಿ ವೀಡಿಯೋ ಮಾಡ್ತಾನೆ ಇರ್ತೀನಿ ನಿಮಗೋಸ್ಕರ. ತುಂಬ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಇದ್ದರೆ ನಾನು ತುಂಬ ವೀಡಿಯೋ ಮಾಡೋಕ್ಕಾಗ್ತೀನಿ. ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಗಿ, ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕ್ಬಿಟ್ಟು ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.